ಆ್ಯಂಡ್ ಸುದೀಪ್ ಸರ್ ಬಹಳ ಅದ್ಭುತವಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದ್ರು. ಏನು ಮೆಚ್ಯೂರಿಟಿಯಾಗಿ ಹ್ಯಾಂಡ್ಲ್ ಮಾಡಿದ್ರು ಗೊತ್ತಾ? ಅವರು ಮೊದಲು ಈ ಬೆರಳಿಂದ ಶುರು ಮಾಡಿದ್ರು. ಇದಕ್ಕೆ ಏನಂತಾರೆ, ಹಿಂಗಂದ್ರೆ ಏನು ಆ ಬ್ಯಾಡ್ ಸೈನ್ಸ್, ತಪ್ಪು, ಆ ರೀತಿ ಮಾಡಬಾರ್ದು. ನಾನು ಕೋಪದಲ್ಲಿ ಆ ರೀತಿ ಮಾಡಿಬಿಟ್ಟೆ, ತಪ್ಪಾಯಿತು ಅಂದಿದ್ರು ಮುಗಿದೋಗಿತ್ತು. ಅಲ್ಲಿ ಒಂದು ವಿಷಯ ಕೇಳ್ಪಟ್ಟೆ, ಈ ಸೂರ್ಯ ಹೆಣ್ಣು ಗಂಡು ಸಣ್ಣ ಸಣ್ಣ ಎಷ್ಟು ಜಗಳಗಳಾಗಿದ್ದಾವೆ, ಎಷ್ಟು ಕೊಲೆಗಳಾಗಿದ್ದಾವೆ, ಏನೆಲ್ಲ ನಡೆದೋಗ್ಬಿಟ್ಟಿದೆ ಬಿಡಿ. ನಿಮಗೆ ಆ ಹಿಂದೆ ಸಾವಿರ ಕೆಲಸ ಒಳ್ಳೆ ಕೆಲಸ ಮಾಡಿರಿ, ಅದೊಂದು ಕೆಟ್ಟ ವಿಚಾರ ಅವೆಲ್ಲವನ್ನೂ ತಿಂದಾಕ್ಬಿಡುತ್ತೆ. ಈ ಪ್ರಿಯಾಂಕಾ ಅವ್ರಿಗೆ ಕಳೆದ ವಾರ ಎಲಿಮಿನೇಟ್ ಆಗಿದ್ದಂತಹ ಪ್ರಿಯಾಂಕಾ ಅವ್ರಿಗೆ ಒಂದು ಕೆಟ್ಟದಾಗಿ ಸಂಧಿ ಮಾಡಿದರು. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ. ಆ್ಯಂಡ್ ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಮುಂದಾದ್ರಲ್ಲ, ಈಗ ಎಕ್ಸಾಂಪಲ್ ಹುಚ್ಚ ವೆಂಕಟ ಅವರು ಜಗಳ ಮಾಡಿಕೊಂಡು ಸುದೀಪ್ ಸರ್ ಕೈಲಿ ರ್ಯಾಶಾಗಿ ಮಾತಾಡಿಸ್ಕೊಂಡು ಆಚೆ ಬಂದರು. ಇವತ್ತಿಗೂ ಜನಗಳಲ್ಲಿ ಅದೇ ನೆನಪಿರೋದು. ಬುದ್ಧ ಬಂದ ಅಂದ್ರೆ ಎಲ್ಲವನ್ನೂ ತಿಳ್ಕೊಂಡಿರೋನು ಅಂತಲ್ಲ, ನಿಮ್ಮ ಕೆಲವು ಕೋಪ ಅಸೂಹೆ ಇವೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಯಾರಿಗೂ ನೋವಾಗದಂಗೆ ನೋಡ್ಕೊಳ್ತೀರಲ್ಲ. ಹಲೋ, ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೀವಿನ್ನೂ ನಮ್ಮ ಚಾನಲ್ನ ಇದು ಮಾಡಿಲ್ಲ ಅಂದರೆ ದಯವಿಟ್ಟು ಇದು ಮಾಡಿ, ಯಾಕಂದರೆ ನಾನು ಅದನ್ನು ಹಾಕಿದಾಗ ನಿಮ್ಗೆ ಅದು ನಿಮಗೆ ಬರಬೇಕಂದ್ರೆ ನೀವು ಇದನ್ನು ಮಾಡಿರಬೇಕು. ಇದನ್ನು ಮಾಡಿಲ್ಲ ಅಂದರೆ ನಿಮ್ಗೆ ಅದು ಬರಲ್ಲ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತಿನ ವಿಷಯ ಏನಂದರೆ, ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಫೇವ್ರೆಟ್ ಶೋ ಬಿಗ್ ಬಾಸ್. ನಿನ್ನೆ ಶೋ ಮುಗಿಸ್ಕೊಂಡು, ಲೈವ್ ಮುಗಿಸ್ಕೊಂಡು ಮನೆಗೆ ಹೋದಾಗ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗ್ತಾಯಿತ್ತು. ಆ್ಯಕ್ಚುಲಿ ರಿಪೀಟ್ ಆದರೂ ಒಂದು ಸ್ವಲ್ಪನಾದರೂ ನಾನು ಬಿಗ್ ಬಾಸ್ ನೋಡ್ತೀನಿ. ನಿನ್ನೆ ಸುದೀಪ್ ಸರ್ ವಾರದ ಕತೆ ಕಿಚ್ಚನ ಜೊತೆ ಟೆಲಿಕಾಸ್ಟ್ ಆಗ್ತಾಯಿತ್ತು. ಅಲ್ಲಿ ಒಂದು ವಿಷಯ ಕೇಳ್ಪಟ್ಟೆ, ಈ ಸೂರ್ಯ ಹೆಣ್ಣು ಗಂಡು ಸಣ್ಣ ಸಣ್ಣ ಹೆಣ್ಣು ಗಂಡು ದಯವಿಟ್ಟು ಯಾರಾದರೂ ತಿಳಿಸಿ. ಈಗ ನಾವು ಓದಿರೋ ಅಲ್ಪ ಸ್ವಲ್ಪ ನಾವು ಓದಿದ್ದೀವಿ ಸರ್, ಓಕೆ, ಬಟ್ ಅಲ್ಲೊಬ್ಬರು ಚಕ್ರವರ್ತಿ ಚಂದ್ರಚೂಡ್ ಅಂತ, ಅಫ್ಕೋರ್ಸ್ ಒಳ್ಳೆ ಜ್ಞಾನಿ ಅಂದರೆ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಬಟ್ ಕೆಲವೊಂದು ವಿಚಾರಗಳನ್ನು ಅಲ್ಲಿ ಯಾರು ಪ್ರಶ್ನಿಸೋದಿಲ್ಲ ಅಂತನೋ ಅಥವಾ ಯಾರು ಕೇಳೋದಿಲ್ಲ ಅಂತನೋ ಏನು ಬೇಕದನ್ನು ಹೇಳಿಬಿಡ್ತಾರೆ. ಆ್ಯಂಡ್ ಇಲ್ಲಿ ಬಹಳ ಮುಖ್ಯವಾಗಿ ಮೊದಲನೇ ವಿಷಯ ತಗೊಳ್ತೀನಿ. ಅವರು ಒಂದು ಕೆಟ್ಟ ಸನ್ನೆ ಮಾಡಿದರು. ಈ ಬ್ಯಾಡ್ ಸೈನ್ಸ್ ಅಂತ ಇರ್ತವೆ, ಹೆಣ್ಮಕ್ಕಳಿಗೆ ಈ ಬೆರಳುಗಳಲ್ಲಿ ಏನೇನೋ ತೋರಿಸುವಂತಹ ರೀತಿ, ಆ ಒಂದು ಸನ್ನೆಗಳಿಂದ ಎಷ್ಟು ಜಗಳಗಳಾಗಿದ್ದಾವೆ, ಎಷ್ಟು ಕೊಲೆಗಳಾಗಿದ್ದಾವೆ, ಏನೆಲ್ಲ ನಡೆದೋಗ್ಬಿಟ್ಟಿದೆ ಬಿಡಿ. ಅಂತಹ ಒಂದು ದೊಡ್ಡ ಶೋಲ್ಲಿದ್ದಾಗ ಅಫ್ಕೋರ್ಸ್ ನೀವು ಅಲ್ಲಿ ಏನು ಮಾಡೋದಕ್ಕೂ ಅವಕಾಶ ಇದೆ, ಬಟ್ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತಲ್ವ. ಸುದೀಪ್ ಸರ್ ಬಹಳ ಅದ್ಭುತವಾಗಿ ಹೇಳಿದ್ರು, ನೋಡಿ ನಿಮ್ಮ ಹತ್ರ ಎಷ್ಟೇ ಜ್ಞಾನವಿರಲಿ, ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿರಿ, ಬಟ್ ನಿಮ್ಮ ಒಂದು ಕೆಟ್ಟ ನಡವಳಿಕೆಯಿಂದ ವರ್ತನೆಯಿಂದ ಜನರಿಗೆ ಮುಖ್ಯವಾಗಿ ಗೋಚರಿಸೋದು ಆ ನಿಮ್ಮ ಒಂದು ಕೆಟ್ಟ ವಿಚಾರ ಮಾತ್ರ. ನೀವು ಆ ಹಿಂದೆ ಸಾವಿರ ಕೆಲಸ ಒಳ್ಳೆ ಕೆಲಸ ಮಾಡಿರಿ, ಅದೊಂದು ಕೆಟ್ಟ ವಿಚಾರ ಅವೆಲ್ಲವನ್ನೂ ತಿಂದಾಕ್ಬಿಡುತ್ತೆ. ಹಾಗಾಗಿ ಚಕ್ರವರ್ತಿಯವರು ಈ ಪ್ರಿಯಾಂಕಾ ಅವ್ರಿಗೆ ಕಳೆದ ವಾರ ಎಲಿಮಿನೇಟ್ ಆಗಿದ್ದಂತಹ ಪ್ರಿಯಾಂಕಾ ಅವ್ರಿಗೆ ಒಂದು ಕೆಟ್ಟದಾಗಿ ಸನ್ನೆ ಮಾಡಿದರು. ನೀವು ಅದನ್ನು ನೋಡಿರ್ತೀರ, ನಾನು ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ನಾನು ಹೇಳೋದು, ದಯವಿಟ್ಟು ಅದರ ಸನ್ನೆಗಳನ್ನು ಬಳಸಬೇಡಿ, ಅದು ನಿಮ್ಮ ವ್ಯಕ್ತಿತ್ವಕ್ಕೂ ಒಳ್ಳೆಯದಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ, ಓಕೆ. ಆ್ಯಂಡ್ ಅದಕ್ಕೆ ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ, ಅದಕ್ಕೇನೋ ಒಂದು ಹೊಸ ಕತೆ. ಈ ಎಲ್ಲ ಬೆರಳುಗಳು ಏನು ಕೈ ಕೊಟ್ಟರು ಕೂಡ, ಅಂದರೆ ಇವೆಲ್ಲ ಬೆರಳುಗಳು ಬದುಕಿನ ನಾನಾ ವಿಚಾರಗಳನ್ನು ಹೋಲಿಕೆ ಆಗ್ತವೆ, ಬಟ್ ಈ ಎಲ್ಲ ಬೆರಳುಗಳು ಹೋದರೂ ಆ ಮಧ್ಯದ ಬೆರಳು ಬ್ಯಾಲೆನ್ಸ್ ಮಾಡುವಂಥದ್ದು, ಯಾರಿಲ್ಲ ಅಂದರೂ ನಾನು ಬ್ಯಾಲೆನ್ಸ್ಡ್ ಆಗಿರ್ತೀನಿ ಅನ್ನೋದನ್ನು ಸೂಚಿಸ್ತವೆ. ದೇವರಾಣಿ ನಾನು ಇದನ್ನು ಗೊತ್ತೇ ಇರಲಿಲ್ಲ, ಆ್ಯಂಡ್ ಅದು ಇಲ್ಲೂ ಇಲ್ಲ ಗೊತ್ತಾಗೋಕ್ಕೆ. ಅವರೇನು ಅವರನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಕೊಟ್ಟಂತಹ ಒಂದು ಕಾರಣ. ಇವನ್ ನಾನಿಲ್ಲಿ ಏನೋ ತಪ್ಪಿತಸ್ಥರಾಗಿ ನಿಲ್ಲಿಸ್ತಾ ಇಲ್ಲ, ಬಟ್ ಅವರು ಎಷ್ಟೊಂದು ತಿಳಿದವರು, ವಿಷಯಗಳನ್ನು ತಿಳ್ಕೊಂಡಿರೋರು, ಪ್ರಬುದ್ಧವಂತರು. ಬಟ್ ನಿಮ್ಮ ವರ್ತನೆಗಳು ಸಮಾಜದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತವೆ. ಇವನ್ ನಿಮ್ಮ ಫಾಲೋ ಮಾಡೋರು ಇದ್ರೆ ಎಲ್ಲೇ ಇದ್ರೂ ಕೂಡ ಸಾವಿರಾರು ಜನ ನೋಡ್ತಾರಲ್ವ. ಈಗ ಒಂದು ಪ್ರಶ್ನೆ, ನಿಮ್ಮ ಮನೆಯವರೇ ನೀವು ಮನೆಗೆ ಹೋದಾಗ ಹಂಗಂದ್ರೆ ಏನು ಅಂತ ನೀವನ್ನು ಕೇಳ್ಬಿಟ್ರಪ್ಪ, ಏನು ಹೇಳ್ತೀರಾ? ಇಲ್ಲಿ ಯಾರೂ ತಪ್ಪು ಮಾಡಿಲ್ಲ ಅಂದ ಏನಿಲ್ಲ ಸರ್, ತಪ್ಪು ಮಾಡಿರೋರು ಇದ್ದಾರೆ, ಬಟ್ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ. ಆ್ಯಂಡ್ ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಮುಂದಾದ್ರಲ್ಲ, ಅದು ಕೊಂಚ ನನಗೆ ವೈಯಕ್ತಿಕವಾಗಿ ತಪ್ಪು ಮಾಡಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾವು ಜ್ಞಾನಿಗಳಾದ್ರೆ ನಾವು ದೊಡ್ಡವರಾದ್ರೆ ಒಪ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಪಟ್ಟವನ್ನು ಕೊಡುತ್ತೆ. ಸುದೀಪ್ ಸರ್ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು ಕೂಡ, ಓಕೆ.
ಆ್ಯಂಡ್ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಅಂದರೆ, ಪಾಪ ಅವರಿಗೆ ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇತ್ತು. ಇದೇನಪ್ಪ ನನಗೆ ಇಷ್ಟೆಲ್ಲ ಕ್ಲಾಸ್ ತೊಗೊಂಬಿಟ್ರು, ನನಗೆ ಎಲ್ಲರ ಮುಂದೆ ಈ ಥರ ಜಾಸ್ತಿ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಅಂತ ಪಾಪ ಅವ್ರು ಅದನ್ನು ಹೇಳಿಬಿಟ್ರು. ಎನಿವೇ, ಇಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವ್ರದ್ದು ವರ್ತನೆ ಸ್ವಲ್ಪ ಬೇರೆಯೇ ಇದೆ. ಐ ಥಿಂಕ್ ಅವ್ರ ಆ್ಯಟಿಟ್ಯೂಡ್ ಅದು ಇರಲಿ, ಅದು ಒಳ್ಳೆಯದು ಅಥವಾ ಸಾರಿ ಅದು ಕೆಟ್ಟದ್ದು ಅಂತ ನಾನು ಹೇಳಿದೆ, ಬಟ್ ಅದು ಯಾರಿಗೋ ಕೆಟ್ಟದಾಗ್ತಿದೆ ಅಂದಾಗ ಅಥವಾ ಅದರಿಂದ ಕೆಟ್ಟ ಸಂದೇಶಗಳು ಹೋಗ್ತಿದೆ ಅಂದಾಗ ಅದು ತಪ್ಪಾಗ್ಬಿಡುತ್ತೆ. ಆ್ಯಂಡ್ ಈ ಸೂರ್ಯ ಹೆಣ್ಣು ಅಂತ ಹೇಳಿದ್ದೀಯಲ್ಲ, ಓಕೆ, ನೀವು ಅದು ಯಾವ ಬೇರೆ ಬಹುಶಃ ನಮಗೆ ಗೊತ್ತಿಲ್ಲದಿದ್ದೇನೋ ನೀವು ಓದಿರ್ಬೋದು, ಅದನ್ನು ಈಚೆ ಬಂದಾದ್ಮೇಲೆ ತಿಳಿಸಿ, ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ. ಓಲಿ, ಸೂರ್ಯ ಹೆಣ್ಣು ಹೇಗೆ ಅಂತ ತಿಳಿಸಿ, ಓಕೆ. ಆ್ಯಂಡ್ ನನಗನ್ಸಿದ್ದು ನೋಡಿ, ಕೋಟ್ಯಾಂತರ ಜನ ನೋಡೋ ಒಂದು ಶೋವಲ್ಲಿ ನೀವು ಮಾಡೋ ಚಿಕ್ಕ ಪುಟ್ಟ ವಿಚಾರಗಳು, ಚಿಕ್ಕ ಪುಟ್ಟ ಕೆಲವೊಮ್ಮೆ ಅಜ್ಞಾನಿಗಳ ಥರ ಮಾತಾಡಿಬಿಟ್ರೆ ನಿಮ್ಮ ಅಷ್ಟು ಜ್ಞಾನಕ್ಕೆ ನೀವೇ ಅವಮಾನ ಮಾಡ್ದಂಗೆ. ತುಂಬ ಜನ ನೀವು ನೋಡಿರ್ತೀರ ಬಿಗ್ ಬಾಸಲ್ಲಿ ನಿನ್ನೆ ನಡೆದಂತಹ ಎಪಿಸೋಡಲ್ಲಿ ಏನೇನಾಯಿತು ಅಂತ, ದೊಡ್ಡ ರಾದಾಂತವೇ ಆಗೋಯಿತು. ಬಟ್ ಎನಿವೇ, ಚಕ್ರವರ್ತಿಯವರು ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಅವ್ರು ಬೇಕು ಅಂತ ಮಾಡ್ದವರು ಏನೋ ಗೊತ್ತಿಲ್ಲ, ಬಟ್ ಅವ್ರು ಆಟ ಆಡೋ ರೀತಿ ಅದನ್ನು ಒಪ್ಕೊಳ್ಬೇಕು. ಸಿ, ಅಲ್ಲಿ ಯಾರಿದ್ರು ಕೂಡ ನಾನು ಗೆಲ್ಲಬೇಕು ಅಂತಲೇ ಆಡ್ತಾ ಇರೋದಲ್ವ, ಎಲ್ಲರೂ ಹಾಗೇ ಆಡ್ತಾ ಇದ್ದಾರೆ, ಅವ್ರದ್ದು ಒಂದು ಆಟದ ರೀತಿ. ಬಟ್ ಆ ಮಧ್ಯೆ ನೀವು ಮಾಡೋ ಚಿಕ್ಕ ಪುಟ್ಟ ಈ ಆಟಕ್ಕೂ ಮೀರಿದ ಕೆಲವು ಭಾವನೆಗಳಿರ್ತವೆ ನೋಡೋ ಜನ. ನೀವು ಮಾಡೋ ಚಿಕ್ಕ ಪುಟ್ಟ ಸನ್ನೆಗಳು, ಚಿಕ್ಕ ಪುಟ್ಟ ಮಾತುಗಳು ಕೂಡ ನಿಮ್ಮನ್ನು ಈಚೆ ಬಂದಾಗ ನಿಮ್ಮನ್ನು ಹಾಗೇ ನೋಡ್ತಾರೆ. ಅಯ್ಯೋ, ಶೋಲಿದ್ದಾಗ ಎಷ್ಟು ಜನ ಹೆಣ್ಮಕ್ಳಿಗೆ, ಎಷ್ಟು ಚೆನ್ನಾಗಿ ಹೆಣ್ಮಕ್ಳಿಗೆ ಬೆಲೆ ಕೊಡ್ತಾ ಇದ್ದ, ಆ್ಯಂಡ್ ಹೆಣ್ಮಕ್ಳು ಗಂಡ್ಮಕ್ಳು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ, ಆಟ ಅಂತ ಬಂದಾಗ ಎಲ್ಲವನ್ನು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದ. ನೀವು ಆ ರೀತಿ ನಡ್ಕೊಂಡ್ರೆ ಆಚೆ ಬಂದಾಗಲೂ ನಿಮ್ಮನ್ನು ಸಾಯುವವರೆಗೂ ಹಾಗೆ ನೋಡ್ತಾರೆ. ಬಟ್ ನೀವು ಅಲ್ಲೊಂದು ಎಡವಟ್ಟು ಮಾಡ್ಕೊಂಡು ಬಂದರೆ ಅಂದ್ಕೊಳ್ಳಿ, ನಿಮ್ಮ ಸಾಯುವವರೆಗೂ ಅದೊಂದೇ ಘಟನೆಯನ್ನು ನೆನ್ಪಿಟ್ಕೊಂಡು ನಿಮ್ಮನ್ನು ಗುರುತಿಸ್ತಾರೆ. ಈಗ ಎಕ್ಸಾಂಪಲ್, ಹುಚ್ಚ ವೆಂಕಟ ಅವರು ಜಗಳ ಮಾಡಿಕೊಂಡು ಸುದೀಪ್ ಸರ್ ಕೈಲಿ ರ್ಯಾಶಾಗಿ ಮಾತಾಡಿಸ್ಕೊಂಡು ಆಚೆ ಬಂದರು, ಇವತ್ತಿಗೂ ಜನಗಳಲ್ಲಿ ಅದೇ ನೆನಪಿರೋದು. ಸೊ ಹಾಗಾಗಿ ನೀವಲ್ಲಿ ಮಾಡುವಂತಹ ಒಂದು ಘಟನೆ ನಿಮ್ಮ ಇಡೀ ಬದುಕಿನ ಪೂರ್ತಿ ಸಮಾಜ ನಿಮ್ಮನ್ನು ಅದೇ ರೀತಿ ಗುರುತಿಸ್ತಾ ಹೋಗುತ್ತೆ. ಆ ಬ್ಯಾಡ್ ಸೈನ್ಸ್, ತಪ್ಪು, ಆ ರೀತಿ ಮಾಡಬಾರ್ದು, ನಾನು ಕೋಪದಲ್ಲಿ ಆ ರೀತಿ ಮಾಡಿಬಿಟ್ಟೆ, ತಪ್ಪಾಯಿತು ಅಂದಿದ್ರೆ ಮುಗಿದೋಗಿತ್ತು, ಓಕೆ. ಎನಿವೇ, ಇಲ್ಲಿ ಹೇಳಿವ ಹೇಗೇನು ಚಕ್ರವರ್ತಿಯವ್ರು ಏನು ಮಾಡಬಾರ್ದು ಮಾಡಿದ್ದಾರೆ ಅಂತಲ್ಲ, ಬಟ್ ಸಮರ್ಥನೆ ಮಾಡ್ಕೊಳೋಕೆ ಹೋಗಿದ್ದೇ ತಪ್ಪು ನನಗೆ ಗೊತ್ತಿರೋ ಹಾಗೆ. ಬಟ್ ಇನ್ನಿವೆ, ಅದೊಂದು ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಅದ್ರ ಜೊತೆಗೆ ಒಂದಷ್ಟು ಭಾವನೆಗಳಿಗೆ ಪೆಟ್ಟಾದಾಗ ಒಂದು ಹೆಣ್ಣು ಮಗುಗೆ ಆ ರೀತಿ ಹೇಳೋದಿದೆಯಲ್ಲ, ಅದು ಬೇರೆಯೇ ಸ್ವರೂಪ ಪಡ್ಕೊಂಡ್ಬಿಡುತ್ತೆ. ಓಕೆ, ಇದು ನನಗನ್ಸಿದ್ದು ಬಿಗ್ ಬಾಸ್ ಬಗ್ಗೆ, ನಿನ್ನೆ ಎಪಿಸೋಡ್ ಬಗ್ಗೆ. ಆ್ಯಂಡ್ ಸುದೀಪ್ ಸರ್ ಬಹಳ ಅದ್ಭುತವಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದ್ರು, ಏನು ಮೆಚ್ಯೂರಿಟಿಯಾಗಿ ಹ್ಯಾಂಡ್ಲ್ ಮಾಡಿದ್ರು ಗೊತ್ತಾ. ಅವರು ಮೊದಲು ಈ ಬೆರಳಿಂದ ಶುರು ಮಾಡಿದ್ರು, ಇದಕ್ಕೆ ಏನಂತಾರೆ, ಹಿಂಗಂದ್ರೆ ಏನು, ಆ್ಯಂಡ್ ಈ ಬೆರಳೇನು, ಈ ಬೆರಳೇನು, ಈ ಬೆರಳೇನು ಎಲ್ಲ ಹೇಳ್ಕೊಂಡು ಹೇಳ್ಕೊಂಡು ಕಡೆಗೆ ಚಂದ್ರ ಚಕ್ರವರ್ತಿ ಅವ್ರ ಹತ್ರ ಬಂದು ಆ ಮಧ್ಯದ ಬೆರಳಿಗೆ ಏನರ್ಥ ಅಂತ ಕೇಳಿದ್ರು. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ ಗೊತ್ತಾಗಿತ್ತು ಬಿಡಿ, ಚಂದ್ರ ಚಕ್ರವರ್ತಿ ಅವ್ರಿಗೆ, ಓ ಇದು ನನ್ನ ಹತ್ರನೇ ಬರ್ತಾ ಇದೆ ಅಂತ. ಆಗ ಅವರು ಸಮರ್ಥನೆ ಮಾಡ್ಕೊಳಕ್ಕೆ ಹೋದರು, ಅದೇನು ಬ್ಯಾಲೆನ್ಸು ಅದು ಇದು. ಎನಿವೇ, ಅವರವ್ರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂಥದ್ದು ಅಲ್ಲ ಆಯ್ತು ಅಷ್ಟೇ, ಇಲ್ಲಿಗೆ ಮುಗಿಸ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಆ ರೀತಿ ಬ್ಯಾಡ್ ಸೈನ್ಸ್ ಕೆಟ್ಟ ಸನ್ನೆ ಮಾಡೋದ್ರಿಂದ ಸಮಾಜಕ್ಕೆ ಹೋಗುವಂತಹ ಸಂದೇಶಗಳು ಕೆಟ್ಟದಾಗಿರುತ್ತೆ, ಓಕೆ. ನಿಮ್ಮಂಥ ಜ್ಞಾನಿಗಳು ತಿಳಿದವರು ಸಮಾಜವನ್ನು ಉನ್ನತೀಕರಿಸಬೇಕು, ಇನ್ನಷ್ಟು ಕಡಿತ ಒಳ್ಳೆ ರೀತಿಯಲ್ಲಿ ಕಟ್ಟಬೇಕು. ಬಟ್ ನೀವು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೇ ಇರೋರು ಎಂಥ ಜ್ಞಾನಿ, ಎಂಥ ಪ್ರಬುದ್ಧವಂತ. ಪ್ರಬುದ್ಧವಂತ ಅಂದರೆ ಎಲ್ಲವನ್ನು ತಿಳ್ಕೊಂಡಿರೋನು ಅಂತಲ್ಲ, ನಿಮ್ಮ ಕೆಲವು ಕೋಪ ಅಸೂಹೆ ಇವೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಯಾರಿಗೂ ನೋವಾಗದಂಗೆ ನೋಡ್ಕೊಳ್ತೀರಲ್ಲ. ಜ್ಞಾನಿಗಳಾದ ಮಾತ್ರಕ್ಕೆ ಕೋಪ ಬರಲ್ಲ ಅಂತ ಅಲ್ಲ, ಬಟ್ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಇದರಿಂದ ಬೇರೆಯವರಿಗೆ ತಪ್ಪಾಗುತ್ತೆ ಎಂದು ಗೊತ್ತು ಮಾಡಿಕೊಂಡು ಸುಮ್ಮನಾಗೋದಿದೆಯಲ್ಲ, ಅದು ಪ್ರಬುದ್ಧತೆ, ಓಕೆ. ಬಟ್ ಎನಿವೇ, ಒಳ್ಳೆಯದಾಗಲಿ, ನನಗೆ ಬಿಗ್ ಬಾಸ್ ಶೋ ಬಗ್ಗೆ ಅನಿಸಿದ್ದಿಷ್ಟು. ಸೊ ನೆಕ್ಸ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ದಯವಿಟ್ಟು ಚಾನಲ್ನ ಇದು ಮಾಡಿ, ಯಾಕಂದರೆ ನಾನು ಅದನ್ನು ಹಾಕಿದಾಗ ಅದು ನಿಮಗೆ ಬರಬೇಕು ಅಂದರೆ ನೀವು ಇದು ಮಾಡಲೇಬೇಕು, ಓಕೆ. ಮರಿದಂಗೆ ಇದು ಮಾಡಿ ಬರ್ತೀನಿ, ಬಾಯ್, ಮತ್ತೆ ಸಿಗೋಣ, ಥ್ಯಾಂಕ್ ಯು.